ವೆಲ್ಕಮ್ ಬ್ಯಾಕ್. ಇಲ್ಲಿ ಒಂದು ಕಡೆ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಹೋಯ್ತು, ಕಾಂಗ್ರೆಸ್ ಜೆಡಿಎಸ್ ಅಖಾಡದಲ್ಲಿದ್ರು, ಒಂದು ತೀವ್ರವಾದ ಪೈಪೋಟಿ ಇದೆ ಅನ್ನೋ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಖಾಲಿ ಚೇರ್ ಟೆನ್ಷನ್ ಆದರೆ ಜೆ ಡಿ ಎಸ್ಗೆ ಭವಾನಿ ಅಕ್ಕ ಅವ್ರ ಟೆನ್ಷನ್ ಅಂತ. ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಿರೋದು ಇವತ್ತು ಭವಾನಿ ರೇವಣ್ಣ ಅವರು ಮಾಡಿಸಿದಂಥ ಪೂಜೆ. ಆ ಪೂಜೆ ಸಂದರ್ಭದಲ್ಲಿ ಒಂದಷ್ಟು ಜನರ ಕುಟುಂಬದವರ ಹೆಸರನ್ನು ಹೇಳ್ತಾರೆ, ಆದರೆ ಭಾಳ ಕುತೂಹಲಕಾರಿಯಾಗಿ ಅನಿತಾ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಬರೋದಿಲ್ಲ. ಕುಮಾರಸ್ವಾಮಿ ಅವರ ಹೆಸರು ಬಂದಿದೆ ಅನ್ನೋದು ಒಂದು ಸ್ವಲ್ಪ ಈ ಆರೋಪಗಳ ತೀವ್ರತೆ ಏನಿದೆ ಅದನ್ನು ಕಡಿಮೆ ಮಾಡಿದೆ, ಅಥವಾ ಈ ಚರ್ಚೆಯ ತೀವ್ರತೆ ಏನಿದೆ ಅದನ್ನು ಒಂಚೂರು ಕಡಿಮೆ ಮಾಡಿದೆ. ಚರಣ್ಗೌಡ್ರೆ, ಅಲ್ಲಿ ನೀವು ಕೋಲಾರನಲ್ಲೂ ಅಡ್ವಾಂಟೇಜ್ ತೊಗೊಳ್ಳೋದಕ್ಕೆ ಮುಂದಾಗಬೇಕಾಗಿತ್ತು, ಮಂಡ್ಯದಲ್ಲಿ ಈ ರೀತಿ ಆಯ್ತಲ್ಲ ಅಂತ ನೀವು ಪಕ್ಷ ಸಂಘಟನೆಯಲ್ಲಿ ಬಲಿಷ್ಠಗೊಳಿಸುವಂಥ ನಿಟ್ಟಲ್ಲಿ ಕೆಲಸ ಮಾಡಬೇಕಾಗಿತ್ತು, ಆದರೆ ಕುಟುಂಬ ರಾಜಕಾರಣ ಒಂದು ಕಡೆ ಕುಟುಂಬದಲ್ಲೇ ರಾಜಕಾರಣ ಆಗ್ತಿದೆಯಾ ಅಂತ ಇನ್ನೊಂದು. ಏನು ರಾಜಕಾರಣ ಆಗ್ತದೆ ಸರ್ ಕುಟುಂಬ? ಅಲ್ಲ ಅಲ್ಲಿ ನೋಡಿ, ಅಲ್ಲಿ ಹೆಸರುಗಳು ಹೇಳಲಿಲ್ಲ ಅನ್ನೋದು ಬೇರೆ ಬೇರೆ ರೀತಿ ಚರ್ಚೆ ಆಗೋಯ್ತು. ಅಲ್ಲ ಒಂದು ನಿಮಿಷ ಇನ್ನೊಂದು ಕೇಳ್ಬಿಡ್ತೀನಿ, ಈಗ ನೀವೇ ಅವತ್ತಿನ ದಿನ ಇದೇ ಕಾರ್ಯಕ್ರಮದಲ್ಲಿ ಹೇಳ್ಬೇಕಂದ್ರೆ, ನೋಡ್ರಿ ನಮ್ಮ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು ಒನ್ ಮ್ಯಾನ್ ಶೋ ಮಾಡ್ತಿದ್ದಾರೆ, ಅಡ್ಡ ಅಗಲಕ್ಕೆ ಓಡಾಡ್ತಿದ್ದಾರೆ, ನಾವು ನೋಡ್ತಿದ್ದೀವಿ ಹೀಗಾಯ್ತು ಹಾಗಾಯ್ತು ಅಂತೆಲ್ಲ ಹೇಳಿದ್ರಿ, ಅದೇ ನಾಯಕತ್ವ ಇವತ್ತು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಬಂದುಬಿಡ್ತಾ? ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಇವ್ರು ಹೇಳ್ತಾರೆ ನಾನು ಸ್ಪರ್ಧೆ ಮಾಡ್ತೀನಿ, ಅವ್ರು ಹೇಳ್ತಾರೆ ಅವಶ್ಯಕತೆ ಇಲ್ಲ, ಇವ್ರು ಹೇಳ್ತಾರೆ ಇನ್ನೊಂದು ವಾರ ನೋಡ್ರಿ ನಾನು ಹೇಳ್ತೀನಿ ಅಂತ. ಅಂದರೆ ಏನಾಯಿತು ನೋಡಿ ಸರ್, ಶಿಕಾರಿಪುರದಲ್ಲಿ ವಿಜೇಂದ್ರ ಅವ್ರಿಗೆ ಏಕಾಏಕಿ ಮುಂದಿನ ಚುನಾವಣೆ ಅಭ್ಯರ್ಥಿ ಅಂತ ಹೇಳಿದ್ರು ಯಾರು? ಯಡಿಯೂರಪ್ಪ ಅವರು. ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಹೋದರು, ಒಂದು ಡಾಟ್ ಇಟ್ಟರು, ನಾನು ಇಲ್ಲಿ ಪ್ರಬಲ ಅಭ್ಯರ್ಥಿ, ಇಲ್ಲಿ ನಾನೇ ಅಭ್ಯರ್ಥಿ, ಓಕೆ ಹೈಕಮಾಂಡು ಒಂದು ಸಲ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತ. ಅವರು ನಾನು ಅಭ್ಯರ್ಥಿ ಅಂತ ಹೇಳಿದ್ದಾರೆ. ನಾನು ಅಭ್ಯರ್ಥಿ ಕೊಟ್ಟಿಲ್ಲ ಅಂದರೆ ನಾನು ಬಿಟ್ಟು ನಾನು ಬೇರೆ ಥರ ನಿಂತ್ಕೊತೀನಿ ಅಲ್ಲಿ ಹೋಗಿ, ಅಥವಾ ಆ ಚುನಾವಣಾ ರಂಗಕಣದಲ್ಲಿ ಇದ್ದೇ ಇರ್ತೀನಿ, ಜೆ ಡಿ ಎಸ್ನವ್ರು ಟಿಕೆಟ್ ಕೊಟ್ಟಿಲ್ಲ ಅಂದರೆ ಇಂಡಿಪೆಂಡೆಂಟಾಗಿ ನಿಲ್ತೀನಿ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅವರು ಅಭ್ಯರ್ಥಿ ಆಗಲಿಕ್ಕೆ ಆಸೆಗಳಲ್ಲಿ ಅಲ್ಲಿ ಆಸೆಗಿಂತಲೂ ಅಲ್ಲಿ ಚಾಲೆಂಜಿಂಗ್ ಬರಲಿಕ್ಕೆ ನಮ್ಮಲ್ಲಿ ಸಿಕ್ಕಾಪಡೆ ಕಾರಣಗಳಿದೆ. ಅಲ್ಲಿ ಇವತ್ತಿರೋ ಅಂಥ ಶಾಸಕರು ಬಾಯಿಗೆ ಬಂದಂಗೆ ಒಂದು ಹೆಣ್ಮಗಳನ್ನ ಯಾವ್ಯಾವ ರೀತಿ ಬೈಬೇಕೋ ಎಲ್ಲ ಬೈದಿದ್ದಾರೆ. ಅವರು 8 ಗಂಟೆ ಮೇಲೆ ನ್ಯಾಷನಲ್ ಮಾತಾಡ್ತಾರೆ, ಇವೆಲ್ಲ ಈ ಪದಪ್ರಯೋಗಗಳೆಲ್ಲ ನಡೆದಿದೆ. ಯಾರು ಮಾಡಿರೋದಿದು? ಪ್ರೀತಮ್ ಗೌಡರು. ಪ್ರೀತಮ್ ಗೌಡರು 8 ಗಂಟೆ ಮೇಲೆ ಭವಾನಿ ರೇವಣ್ಣ ಅವರು ಮಾತಾಡಿದರೆ ನ್ಯಾಷನಲ್ ಮಾತಾಡ್ತಾರೆ, ಅದು ಇದು. ಆಮೇಲೆ ಅವ್ರ ಕುಟುಂಬ ಬಂದು ನಿಂತ್ಕೊಂಡ್ರೆ 50,000 ಒಂದು ಓಟ್ ಕಮ್ಮಿ ಆದ್ರೂ ನಾನು ಪುನಃ ಎಲೆಕ್ಷನ್ಗೆ ಹೋಗ್ತೀನಿ, ನಾನು 50,000 ಗೆಲ್ತೀನಿ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದಾರೆ. ಹೇಳಿರ್ಬೋದು ಆ ಇದರಲ್ಲಿ, ಅಲ್ಲಿ ಏನೋ ಕ್ಯಾಂಪೇನಿಂಗ್ ಮಾಡೋಕ್ಕೋ ಅಥವಾ ಅಲ್ಲಿ ಸಂಘಟನೆಗೆ ಹೋದಾಗ ನಾನೇ ಪ್ರಬಲ ಆಕಾಂಕ್ಷಿ ಅಂತ ಹೇಳಿರ್ಬೋದು. ಬಟ್ ಅಲ್ಟಿಮೇಟ್ಲಿ ನಮ್ಮದು ಒಂದು ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ, ದೇವೇಗೌಡರು ಸಾಹೇಬರು ರಾಷ್ಟ್ರಾಧ್ಯಕ್ಷರಿದ್ದಾರೆ, ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಸಿ ಎಂ ಇಬ್ರಾಹಿಂ ಸಾಹೇಬರು ಕುಮಾರಣ್ಣವರು ಸೇರಿನೇ ಅದು ಮಾಡಬೇಕು. ಕುಮಾರಣ್ಣವರು ಅಗೈನ್ ಈಸ್ ರೀಡಿಫೈನ್ಡ್. ಅಲ್ಲಿ ಅನಿವಾರ್ಯ ಪರಿಸ್ಥಿತಿ ಇದ್ದಿದ್ರೆ, ಪಕ್ಷ ಮುಳುಗೋಗೋ ಪರಿಸ್ಥಿತಿ ಇದ್ದಿದ್ರೆ ನಾನು ಕೊಡ್ತಾ ಇದ್ದೆ ಟಿಕೆಟು, ಅಲ್ಲೇನು ನಾನು ಮಿಸ್ ಮಾಡ್ಕೊತ ಇರಲಿಲ್ಲ, ಆಲ್ ದಿಸ್ ಡೇಸ್ ಇದು ಆಗಿದೆ ಅಂತ. ಬಟ್ ಇವತ್ತು ಅಂಥ ಅನಿವಾರ್ಯ ಪರಿಸ್ಥಿತಿ ಇಲ್ಲ. ನಮಗಲ್ಲಿ ಸ್ವರೂಪ್ ಇದ್ದಾರೆ ಕ್ಯಾಂಡಿಡೇಟು, ಸ್ವರೂಪಿಗೆ ನಾನು ಕೊಡ್ತೀನಿ, ಗೆಲ್ಲಿಸ್ತೀನಿ, ಒಂದು ಕಾರ್ಯಕರ್ತರು ಕೊಟ್ಟು ಗೆಲ್ಲಿಸೋ. ಅವ್ರು ಅದು ಹೇಳಿ ಆದಮೇಲೂ ಈ ಹೇಳಿಕೆ ಬಂತಲ್ಲ ಸರ್? ಇದೆ ಈಗ ಆಸೆ ಇದೆ, ಬಟ್ ಅಲ್ಟಿಮೇಟ್ಲಿ ಏನು ಇವತ್ತು ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಡಿಸೈಡ್ ಆಗುತ್ತೆ, ಆ ಡಿಸೈಡ್ ಆ ಡಿಸಿಷನ್ಗೆ ಅವರು 100% 200% ಬದ್ಧವಾಗಿದೆ. ಅಲ್ಲ, ನೀವೇ ಸ್ವರೂಪನ ತಗೊಂಡಿದ್ರ. ಸ್ವರೂಪ್ ಏನ್ ಹೇಳಿದ್ರು? ಭವಾನಿ ಅಕ್ಕ ಅವ್ರಿಗೆ ಕೊಟ್ರೆ ನಾನು ಮಾಡ್ತೀನಿ, ಅಥವಾ ನನಗೆ ಕೊಟ್ರೆ ಭವಾನಿ ಅಕ್ಕ ಮಾಡ್ತಾರೆ. ಮಾಡಲ್ಲ ಅಂತ ಟಿವಿ ಮೇಲೆ ಹೇಳುವಂತವ್ರು ಬಹಳ ಕಡಿಮೆ ರಾಜಕಾರಣಿಗಳು ಬಂದು ಏಕಾಏಕಿ ಅವ್ರು ಕೊಟ್ರೆ ನೋಡ್ರಿ ನಾನು ವಿರುದ್ಧ ಮಾಡ್ತೀನಿ ಅಂತ ಹೇಳುವಂತ ರಾಜಕಾರಣಿಗಳು ಬಹಳ ಕಡಿಮೆ ಇದ್ದಾರೆ. ಎನಿಕೆ ರಾಜತಾಂತ್ರಿಕತೆ ಅನ್ನೋದು ರಾಜಕಾರಣದ ಪ್ರಮುಖ ಅಂಶ ಅಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು, ನಾಯಕತ್ವನ ಎಲ್ಲರೂ ಕ್ವಶನ್ ಮಾಡಬೇಕು. ಭವಾನಿ ರೇವಣ್ಣ ಅವರು ನಮ್ಮ ಭಾವ ಅಂತ ಹೇಳಿಲ್ಲ ಸರ್, ಕುಮಾರಸ್ವಾಮಿ ಅವರು ಅಂತ ಹೇಳ್ತಾರೆ, ರೇವಣ್ಣ ಅವರು ನಮ್ಮ ಅಣ್ಣ ನನ್ನ ತಮ್ಮ ಅಂತ ಹೇಳಲ್ಲ, ಕುಮಾರಸ್ವಾಮಿ ಅಂತಲೇ ಹೇಳ್ತಾರೆ. ಹೀಗಾಗಿ ನೀವು ಯಾವತ್ತೂ ಅದನ್ನು ಕುಟುಂಬ ಅಂತ ಮಾಡಬೇಡಿ. ಅವರು ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದರು, ನಮ್ಮ ಜನತಾ ಪಕ್ಷದಲ್ಲಿ ಅವ್ರದ್ದು ಜನತಾದಳದಲ್ಲಿ ಹಾಸನದಲ್ಲಿ ಅವ್ರದ್ದು ಒಂದು ಕೊಡುಗೆ ಇದೆ. ಮಾತಾಡಬೇಕಾದ್ರೆ ಏನೋ ಒಂದು ನಾಯಕತ್ವನ, ಯಾರು ಪ್ರಶ್ನಾತೀತ ನಾಯಕರು ಇಲ್ಲ ಸರ್ ಈ ಯಾವುದೇ ಪಕ್ಷದಲ್ಲಿ. ಬಿ ಜೆ ಪಿನಲ್ಲಿ ಮೋದಿಯವರು ಇರ್ಬೋದು, ಎಲ್ಲ ಪ್ರಶ್ನಾರ್ಹನೇ. ಹಾಗಾಗಿ ಏನೋ ಒಂದು ಪ್ರಶ್ನೆ ಬಂದಾಗ ಇರ್ಬೋದು, ಅದೇ ದೊಡ್ಡ ಗೊಂದಲ, ಅದರಿಂದನೇ ಜೆ ಡಿ ಎಸ್ಗೆ ದೊಡ್ಡ ಗೊಂದಲ ಆಗೋಗ್ತದೆ. ಅಥವಾ ಅದು ಫ್ಯಾಮಿಲಿ ಅಂತ ಯಾಕೆ ಹೇಳ್ತೀರಾ? ಅಲ್ಲೊಂದು ಕ್ಯಾಂಡಿಡೇಟ್ನ ಮಿಸ್ ಮಾಡಿದ್ರು ಜನತಾದಳನೇ ಮುಳುಗೋಗ್ತದೆ ಅಂತ ಏನಿಲ್ಲ. ಅಲ್ಲ, ಇದನ್ನು ನೋಡಿ ಇಂಟರ್ಪ್ರೆಟ್ ಮಾಡೋದು ಹೆಂಗಾಗ್ಬೋದು? ನೀವು ಯಾಕೆ ಆ ಛತ್ರದಲ್ಲಿ ಕುಮಾರಸ್ವಾಮಿ ಅವರು ಕಾರ್ಯಕರ್ತರ ಗದ್ದಲ ಆಯ್ತಲ್ಲ, ಭವಾನಿ ರೇವಣ್ಣ ಅವರು ಕೊಡಬಾರ್ದು, ಸ್ವರೂಪ ಕೊಡಬೇಕು ಅಂತ ಅವತ್ತಿನ ದಿನ ಯಾಕೆ ಕುಮಾರಸ್ವಾಮಿ ಅವ್ರು ಹೇಳಿದ್ರು? ವಿಶ್ವಾಸ ಕೊಟ್ಟರು ಯಾರಿಗೆ? ಆಶ್ವಾಸನೆ ಕೊಟ್ಟರು ಯಾರಿಗೆ? ಕಾರ್ಯಕರ್ತರಿಗೆ. ಇಲ್ಲಿ ಪ್ರಶ್ನೆ ಇರೋದು, ಭವಾನಿ ಅವರ ಸ್ಪರ್ಧೆ
ಕಾರ್ಯಕರ್ತೃಗೆ ಬೇಡವಾಯ್ತೋ ಅಥವಾ ಪಕ್ಷದ ನಾಯಕತ್ವಕ್ಕೆ ಬೇಡವಾಯ್ತೋ? ಇಲ್ಲ ಸರ್, ಸ್ವರೂಪ್ ಅವ್ರದ್ದು ಒಂದು ಯಾವುದೋ ಅವ್ರ ತಂದೆದು ಒಂದು ಪುಣ್ಯತಿಥಿ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆಬ್ವಿಯಸ್ಲಿ ಸ್ವರೂಪ್ಗೆ ಅಂತಲೇ ಅವ್ರ ತಂದೆಗೆ ಅಂತಲೇ ಒಂದಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ. 4 ಬಾರಿ ಶಾಸಕರಾಗಿದ್ದರು, ಅಲ್ಲಿದ್ದವರು ಆಬ್ವಿಯಸ್ ಕೇಳಿದರು ಸ್ವರೂಪ್ಗೆ ಕೊಡಬೇಕು ಅಂತ. ಎಸ್, ಇಷ್ಟೊಂದು ಜನಪ್ರಿಯತೆ ಇದೆ, ಅವರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು, ಅವ್ರ ತಂದೆ 4 ಬಾರಿ ಆಗಿದ್ದಾರೆ, ಆಯಿತು ಕೊಡ್ತೀನಿ ಅಂತ ಡಿಸಿಷನ್ ಆಗಿದೆ. ಅದಾದಮೇಲೆ ಬೆಳವಣಿಗೆಗಳು, ಪ್ರೀತಮ್ ಗೌಡರು ತಂದಿಡಬೇಕು ಅಂದ್ಬಿಟ್ಟು ಇವ್ರು ಬಂದರೆ 50,000 ಗೆಲ್ತೀನಿ, ಅವ್ರು ಬಂದರೆ 1 ಲಕ್ಷದಲ್ಲಿ ಗೆಲ್ತೀನಿ ಅಂತ ವೆಲ್ಕಮ್ ಮಾಡಿದರು. ಆ ಕನ್ಫ್ಯೂಷನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಅಲ್ಟಿಮೇಟ್ಲಿ ಇಟ್ಸ್ ದ ಡಿಸಿಷನ್ ಆಫ್ ಪಾರ್ಲಿಮೆಂಟ್ರಿ ಬೋರ್ಡ್. ನಾರಾಯಣ ಸ್ವಾಮಿ ಅವರು, ನೀವು ನಿಮ್ಮ ಪಕ್ಷ ಇದು ಇದು ಎಲ್ಲಾದರೂ ನಡುವೆ ಭವಾನಿಯವ್ರನ್ನ ನೀವು ಕ್ಯಾಂಡಿಡೇಟ್ ಮಾಡ್ಕೊಂಬಿಡೋಣ ಅನ್ನೋ ಥರ ಇತ್ತು ಸಿ ಟಿ ರವಿಯವ್ರ ಹೇಳಿಕೆ ಕೇಳ್ತಿದ್ದೆ ನಾನು. ಆಹ್ವಾನನೇ ಕೊಟ್ಬಿಟ್ಟಿದ್ದಾರೆ, ಹೊಳೆ ನರಸೀಪುರದಲ್ಲಿ ಭವಾನಿ ಅಕ್ಕನಕಿನ್ನ ಒಳ್ಳೆ ಕ್ಯಾಂಡಿಡೇಟ್ ಇನ್ನೊಬ್ರು ಇಲ್ಲ ಅನ್ನೋ ಮಾತನ್ನ ನಿಮ್ಮ ಪಕ್ಷದವ್ರು ಹೇಳ್ತಿರೋದು ಅಂದರೆ ಇದು ಹೋಮಾಗಿ ತುಪ್ಪ ಸುರಿಯೋ ಕೆಲಸನೋ ಅಥವಾ ನಿಜವಾದ ರಾಜಕಾರಣದ ಆಹ್ವಾನನೋ ಅಂತ ಗೊತ್ತಾಗ್ಲಿಲ್ಲಪ್ಪ ನಮಗೆ. ನನಗೆ ಕೇಳ್ತಿದ್ದೆ ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ದಿಂದ ಯಾರಿಗೆ ಕೇಳೋಣ, ನಿಮ್ಗೆ ಕೇಳಿದ್ದು ಚಲವಾದಿ ನಾರಾಯಣ ಸ್ವಾಮಿ ಅವರು. ನೋಡಿ, ಇಲ್ಲಿ ಒಂದು ಚಾಲೆಂಜ್ ಇದೆ. ಕುಮಾರಸ್ವಾಮಿ ಅವ್ರ ಮನೆಯಲ್ಲಿ ಎಲ್ರಿಗೂ ಟಿಕೆಟ್ ಕೊಡ್ತಾ ಇತ್ತು. ಈಗ ಕುಮಾರಸ್ವಾಮಿ ಅವರು ಶಾಸಕರಿದ್ದಾರೆ, ಅನಿತಕ್ಕ ಶಾಸಕರಿದ್ದಾರೆ, ನಿಖಿಲ್ ಅವರು ಸೋತಿದ್ದಾರೆ. ಈಗ ರೇವಣ್ಣ ಅವ್ರ ಮನೆಯಲ್ಲೂ ಎಲ್ರಿಗೂ ಟಿಕೆಟ್ ಆಯ್ತು. ಏನಂತಂದ್ರೆ ಒಂದು ಜಿಲ್ಲಾ ಪರಿಷತ್ತಿಗೆ ಅಷ್ಟೇ, ಆದ್ರೆ ನಾನು ಶಾಸಕ ಆಗ್ಬೇಕು ಅಂತಕ್ಕಂತ ಒಂದು ಇದು ಅವ್ರಿಗೆ ಆ ಒಂದು ಇದು ಕಳಕಳಿ ಬಂದಿದೆ. ಬಂದಿರೋದ್ರಿಂದ ಟಿಕೆಟ್ ಕೇಳಿದ್ದಾರೆ, ನಿಲ್ಲೇಬೇಕು ಅಂತಕ್ಕಂತ ಹಠ ತೊಟ್ಟಿದ್ದಾರೆ. ಆದ್ರೆ ಈಗ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದ್ರೆ ನಾನಾ ನೀನಾ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ, ಇಲ್ಲ ಆ ರೀತಿ ಅವಶ್ಯಕತೆ ಏನಿಲ್ಲ, ನಾವು ಬೇರೆಯವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ. ಅಂದ್ಮೇಲೆ ಇಲ್ಲ ಇಲ್ಲ ನಾನು ನಿಂತೇ ನಿಲ್ತೀನಿ ಅಂತ ಹೇಳಿದ ಮೇಲೆ ಈಗ ನಾನಾ ನೀನಾ ಅನ್ನೋ ಪರಿಸ್ಥಿತಿಗೆ ಅಲ್ಲಿ ಬಂದಿರತಕ್ಕಂಥದ್ದು ಸಹಜ. ಅದರಿಂದ ಈಗ ಗಟ್ಟಿ ಯಾರು? ಕುಮಾರಸ್ವಾಮಿ ಗಟ್ಟಿನ, ಭವಾನಿ ಅಕ್ಕ ಗಟ್ಟಿನ, ಈಗ ರೇವಣ್ಣ ಗಟ್ಟಿನ, ಇದನ್ನ ನಾವು ನೋಡ್ಬೇಕಾಗಿದೆ ಇವತ್ತಿನ ದಿವಸ. ಅಲ್ಲ ಇದಕ್ಕೆ ರಾಘವೇಂದ್ರ ಅವ್ರಿಗೆ ಟಿಕೆಟ್ ಅಲ್ಲ ಸರ್, ರಾಘವೇಂದ್ರ ಅವ್ರಿಗೆ ಟಿಕೆಟ್ ಕೊಡ್ಬೇಕಾದ್ರೆ, ವಿಜಯೇಂದ್ರ ಅವ್ರಿಗೆ ಟಿಕೆಟ್ ಕೊಡ್ಬೇಕಾದ್ರೆ ಬಿಜೆಪಿ ಗಟ್ಟಿನ, ಯಡಿಯೂರಪ್ಪ ಅವ್ರ ಗಟ್ಟಿನ, ಸದಾನಂದ ಗೌಡರು ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಬಿಜೆಪಿ ಗಟ್ಟಿನ, ಇದು ಯಡಿಯೂರಪ್ಪ ಗಟ್ಟಿನ, ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಯಡಿಯೂರಪ್ಪ ಗಟ್ಟಿನ, ಬಿಜೆಪಿ ಗಟ್ಟಿನ ಅಂತಾನು ಜಗಜಾಹೀರಾತ್ ಆಗಿದೆ ಸರ್. ನೋಡಿ ನೋಡಿ, ಈಗ ನೀವ್ ಹೇಳಿದ್ದು ಸರಿಯಾಗಿ ಕೇಳಿಸಲ್ಲ, ಯಾಕಂದ್ರೆ ಕಿರ್ಚಿದಾಗ ಸ್ವಲ್ಪ ಕಡಿಮೆ ಆಯ್ತು. ನಾನು ಹೇಳ್ತೇನೆ, ಇರ್ಲಿ ಇರ್ಲಿ, ಅವ್ರು ಮಾತಾಡ್ಲಿ. ನೋಡಿ ಪಾಪ, ಅವ್ರು ಮಾತಾಡ್ಲಿಕ್ಕೆ ನಮ್ಮ ಸ್ನೇಹಿತರಿಗೆ ಕಷ್ಟ, ಇದು ಈ ಇಶ್ಯೂ ಕಷ್ಟ ಅವ್ರಿಗೆ. ಯಾಕಂದ್ರೆ ಅಲ್ಲಿ ಏನ್ ನಡೀತದೋ ಪಾಪ ಇವ್ರನ್ನ ಕೇಳಿ ಏನು ಮಾಡಲ್ಲ. ಇಲ್ಲ ಇಲ್ಲ, ಇಲ್ಲಿ 42 ಇವ್ರನ್ನ ಕೇಳಿ ಏನು ಮಾಡಲ್ಲ. 42 ಬಿಜೆಪಿ ಅವರ ಕುಟುಂಬಗಳಲ್ಲಿ ಯಾರ್ಯಾರು ಎಂಎಲ್ಎಗಳಿದ್ದಾರೆ ಮಾತಾಡಿದ್ರು, ನಮ್ದು ಸ್ನೇಹಿತರು ಒಂದು ಮಾತಾಡಿದ್ರು, ನಮ್ದು ಪಾರ್ಲಿಮೆಂಟರಿ ಇದೆ, ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ. ಅರೆ, ನಾವು ಯಾವಾಗ್ಲೂ ರಾಷ್ಟ್ರೀಯ ಪಕ್ಷ ಅಂತ ಅವ್ರು ಒಪ್ಪದೇ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ನಮ್ಗಿದ್ದಾರೆ, ರಾಷ್ಟ್ರೀಯ ಪಕ್ಷಗಳು ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಕಡೆ ನಿಲ್ಬೇಕು ಅಂತ ಏನ್ ಕಾರಣಲ್ಲಿ ನಮ್ಮ ಬೌಂಡ್ರಿ ಕಮ್ಮಿ ಇದೆ, ನಾವು ರೀಜನಲ್ಲಿ ಒಂದ್ ಸ್ಟೇಟ್ ಅಲ್ಲಿ ಇದೀವಿ. ರಿಜಿಸ್ಟರ್ಡ್ ಆಸ್ ಎ ನ್ಯಾಷನಲ್ ಪಾರ್ಟಿ, ಬಿಜೆಪಿ ಎಲ್ಲಾ ಕಡೆ ಕ್ಯಾಂಡಿಡೇಟ್ ಹಾಕ್ಬಿಟ್ಟಿತ್ತ, ಎರಡು ಇಬ್ಬರಿಂದ ಸ್ಟಾರ್ಟ್ ಆಗಿದ್ ಬಿಜೆಪಿ. ಅದು ನಡೆದಿದೆ ಇಷ್ಟು. ನೋಡಿ, ನಿಮ್ಮ ಬಿಜೆಪಿ ಕಾರಜೋಳ ಮಕ್ಕಳು, ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು, ಅಶೋಕ್ ಅಶೋಕ್ ಬ್ರದರ್. ಇದಕ್ಕಿನ್ನ ಇನ್ನ ಎಲ್ಲ ಕುಟುಂಬ ಸ್ವಲ್ಪ ಕೇಳಿಸ್ಕೊಳ್ಳಿ, ತಾಳ್ಮೆ ಇರಲಿ. ನೋಡಿ ಈಗ ನಿಮ್ ಪರಿಸ್ಥಿತಿ ಏನಿದೆ ಇದು ಬಹಳ ಇದು ಸ್ಪಷ್ಟ. ಕಾಂಗ್ರೆಸ್ನವರು ದೇವರನ್ನ ಪ್ರಾರ್ಥನೆ ಮಾಡ್ತಾರೆ, ಸದ್ಯಕ್ಕಪ್ಪ ಇವ್ರ ಯಾರ ಸಹವಾಸ ಇಲ್ಲದೆ ನಾವೇ ಸ್ವಂತವಾಗಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಸಾಕು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ನಾವಿಲ್ದೆ ಇವ್ರ ಯಾರು ಅಧಿಕಾರಕ್ಕೆ ಬರಬಾರದು ಸ್ವಾಮಿ, ಆ ರೀತಿ ಬರ ಕೊಡು ಕೇಳೋರು ನೀವು. ಮಹಾರಾಷ್ಟ್ರ ನೀವು ಕೇವಲ ಅಡ್ಜಸ್ಟ್ಮೆಂಟ್,
ಬಿಜೆಪಿ ಅವರು ಏನ್ ಮಾಡ್ತಿದ್ದಾರೆ ನೋಡಿ, ಸಿಟಿ ರವಿ ಅವರ ಆಹ್ವಾನ ನೋಡಿ. ಏನ್ ಗೊತ್ತಾ, ಇದೇ ಪ್ರೀತಮ್ ಗೌಡ ಭವಾನಿ ರೇವಣ್ಣ ಅವ್ರ ಬಗ್ಗೆ ಮಾತಾಡಿ ಅನಿತಕ್ಕ ಅವರು ಬೇರೆ ತರ ಡಿಗ್ನಿಫೈಡ್, ಇವರೇ ಬೇರೆ ತರ. ಇದು ಈ ಕುಚೇಷ್ಟೆಗಳು. ಒಬ್ಬ ಶಾಸಕನಾಗಿ ಚುನಾಯಿತ ಸದಸ್ಯನಾಗಿ ಒಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಹೆಣ್ಮಕ್ಳು, ಇವರು ಶ್ರೀರಾಮಚಂದ್ರನ್ ಹೆಸರು ಹೇಳೋರು 8 ಗಂಟೆ ಮೇಲೆ ನಶನಲ್ ಮಾತಾಡ್ತಾರೆ ಅಂತಾರೆ. ಈ ಪಕ್ಷಕ್ಕೆ ಶಿಸ್ತಿದ್ಯಾ? ಈ ಪಕ್ಷಕ್ಕೆ ಇದೇನ ಕಲ್ಸ್ಕೊಟ್ಟಿರೋದು ಸರ್? ಅದು ಅವ್ರು ಯಾವಾಗ ಹೇಳಿದ್ರು ನಂಗೆ ಗೊತ್ತಿಲ್ಲ, ಬಟ್ ಇದನ್ನ ಅಲ್ಲ ಆಡ್ ಭಾಷೆನಲ್ಲಿ ಇದನ್ನ ತಂದಿಡೋದು ಅಂತಾರಲ್ಲ, ಅದೆಲ್ಲ ತಂದಿಡೋದಲ್ಲ. ಡಿವೈಡ್ ಅಂಡ್ ರೂಲ್ ಬ್ರಿಟಿಷ್ ಅವರು ಈ ದೇಶದಲ್ಲಿ ಹೋದ್ಮೇಲೆ ಮೇಂಟೈನ್ ಮಾಡಿರೋದೇ ಬಿಜೆಪಿ. ಡಿವೈಡ್ ಅಂಡ್ ರೂಲ್ ಇಸ್ ಡನ್ ಬೈ ಬಿಜೆಪಿ ಎಂಟೈರ್ ಕಂಟ್ರಿ. ಪ್ರೀತಮ್ ಗೌಡ ಅನುಭವಿಸಿರ್ತಕ್ಕಂತ ಕಷ್ಟ ನಿಮಗೆ ಅರ್ಥ ಆಗಿದೆಯಾ? ಪ್ರೀತಮ್ ಗೌಡ ಮಚ್ಚು ಇದು ದೊಣ್ಣೆಗಳು ಇಂಟ್ರೊಡ್ಯೂಸ್ ಮಾಡಿರೋದು ಅರ್ಥ ಆಗಿದೆ ನಮ್ಗೆ. ಬಿಜೆಪಿಯಿಂದ ಗೆದ್ದು ದಿವಸದಿಂದ ಇಲ್ಲಿಯವರೆಗೂ ನಿಮ್ಮ ಉಪಟಳವನ್ನ ತಡ್ಕೊಳ್ಳಿ. ಈ ರಾಜ್ಯದಲ್ಲಿ ನೀವು ಸರ್ಕಾರ ರಚಿಸಿದ ಮೇಲೆ ಪಕ್ಷಗಳ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಅಲ್ಲ ಬಗ್ಗೆ ಚರಣ್ ಗೌಡ್ರೆ, ಈಗ ಹಾಲಪ್ಪ ಅವ್ರಿಗೂ ಕೇಳ್ತೀನಿ, ಅವ್ರು ಅಷ್ಟು ಸೀರಿಯಸ್ ಆಗಿ ಹಳೆ ಮೈಸೂರ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅನ್ನೋದು ಈಗ ನೀವೇನು ಹೇಳ್ತೀರಿ ಆ ಕಾರ್ಯಕ್ರಮಗಳ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಬಹಳ ಸುಲಭ ಇದೆ ಹಾಲಪ್ಪ ಅವರೇ. ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಟಾಕ್ ವಾರ್ ನೋಡ್ತಾ ಇರುತ್ತ ನಾನು. ಯಾವತ್ತು ನೋಡ್ತಾ ಇದ್ದೀನಿ ಈಗ ನ್ಯೂಸ್ 18 ವೇದಿಕೆ ಮಾತ್ರ ಇದು ಇಬ್ರಿಗೂ ಯುದ್ಧ ನಡೀತಾ ಇದೆಯೋ ಅಥವಾ ನಿಜವಾಗ್ಲೂ ಹೊರ ಪ್ರಪಂಚದಲ್ಲೂ ನಡೆಯುತ್ತೆಂಟು ಬಯಲ ಚೆನ್ನಾಗುತ್ತೆ. ಸಿದ್ದರಾಮಯ್ಯ ಅವರು ಬಿಜೆಪಿನ ಗೆಲ್ಲಿಸ್ತಾರೆ, 17 ಜನ ಓಡೋತಾರೆ ಎಲ್ಲ ಸಿದ್ದರಾಮಯ್ಯ ಅವರು ಶಿಷ್ಯರೆ. ಇದಕ್ಕೂ ಇವರೆಲ್ಲ ಉತ್ತರ ಕೊಡ್ಬೇಕಾಗತ್ತೆ. 17 ಜನ ಓಡೋದವರೆಲ್ಲ ಸಿದ್ದರಾಮಯ್ಯ ಅವ್ರ ಶಿಷ್ಯರೆ. ಅವ್ರು ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ದೇ ಆರ್ ದಿ ಫಾಲೋಯರ್ ಆಫ್ ದಿ ಸಿದ್ದರಾಮಯ್ಯ. 8 by-elections ಆಗುತ್ತೆ 2008 ಅಲ್ಲಿ, ಎಲ್ಲ by-elections ಅಲ್ಲೂ ಬಿಜೆಪಿ ಗೆಲ್ಲಿಸ್ತಾರೆ. ಈ ಇತಿಹಾಸನ ಕಾಂಗ್ರೆಸ್ ಅರ್ಥ ಮಾಡ್ಕೊಬೇಕು ಸರ್. ಸಾಧ್ಯ ಉಂಟಾ ಇದು? ಅಲ್ಲ ಅದಕ್ಕೆ ಸರ್, ನಿನ್ನೆ ಈ ಆರ್ ಅಶೋಕ್ ಅವರ ಸಂಬಂಧಿತ ಒಂದು ಚರ್ಚೆ ಆಯ್ತಲ್ಲ ಮಂಡ್ಯನಲ್ಲಿ, ಏನೇನಾಯ್ತು ಅಂತ. ಅವಾಗ ಈ ಎ ಟೀಮ್ ಬಿ ಟೀಮ್ ಚರ್ಚೆ ಬಂತು. ಅಲ್ಲಿ ಹೆಂಗಾಗುತ್ತೆ, ಜೆ ಡಿ ಎಸ್ ಅವ್ರನ್ನ ಸೋಲಿಸ್ಬೇಕು ಅಂದರೆ ವೋಟ್ ಟ್ರಾನ್ಸ್ಫರ್ ಆಗೋದು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ, ಕಾಂಗ್ರೆಸ್ ಅವ್ರನ್ನ ಸೋಲಿಸ್ಬೇಕು ಅಂದ್ರೆ ವೋಟ್ ಟ್ರಾನ್ಸ್ಫರ್ ಆಗೋದು ಬಿಜೆಪಿಯಿಂದ ಜೆ ಡಿ ಎಸ್. ಇಲ್ಲಿ ನಾನು ಅನುಕೂಲದ ರಾಜಕಾರಣ ಬಹಳ ಸೀಮಿತವಾಗಿ ನಿರ್ದಿಷ್ಟ ಕ್ಷೇತ್ರಗಳ ನಡೆಯುತ್ತೆ. ಇಲ್ಲಿ ಕಾಂಗ್ರೆಸ್ ಬಿ ಟೀಮ್ ಬಿಜೆಪಿ ಬಿಜೆಪಿ ಬಿ ಟೀಮ್ ಕಾಂಗ್ರೆಸ್ ಅಂತ ನಾನು ಹೇಳಲ್ಲ, ಬಟ್ ಸಿದ್ದರಾಮಯ್ಯ ಇಸ್ ಅ ಬಿಜೆಪಿ ಬಿ ಟೀಮ್. That I'll very, very sure. ಸಿದ್ದರಾಮಯ್ಯ ಅವರು ಬಿಜೆಪಿ ಬಿ ಟೀಮ್. ಐ ನೆವರ್ ಯೂಸ್ ದ ವರ್ಡ್ ಕಾಂಗ್ರೆಸ್ ಇಸ್ ಅ ಬಿ ಟೀಮ್ ಅಂತ. ಅವರು ನಾರಾಯಣ ಸ್ವಾಮಿ ಅವರು ಶಿವಕುಮಾರ್ ಅವರ ನಾಯಕತ್ವ ವರ್ಚಸ್ಸು ಪ್ರಭಾವದ ಬಗ್ಗೆ ಈಗ ಮಾತಾಡ್ತಾರೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇಲ್ಲಿ ಶಿವಕುಮಾರ್ ಸಾಹೇಬರು ಯಾವತ್ತೂ ಜೆ ಡಿ ಎಸ್ ಬಿ ಟೀಮ್ ಅನ್ನಲ್ಲ, ಪರಮೇಶ್ವರ್ ಸಾಹೇಬರು ಬಿ ಟೀಮ್ ಅನ್ನಲ್ಲ, ಖರ್ಗೆ ಸಾಹೇಬರು ಬಿ ಟೀಮ್ ಅನ್ನಲ್ಲ, ನಿನ್ನೆ ಅಪ್ಪ ಮಕ್ಕಳು ಮಾತ್ರ ಬಿ ಟೀಮ್ ಅಂತಾರೆ. ಸಿದ್ದರಾಮಯ್ಯ ಅವ್ರ ಮಗ ಮಾತ್ರ ಜೆ ಡಿ ಎಸ್ ಇಸ್ ಅ ಬಿ ಟೀಮ್. ಲಾಸ್ಟ್ ಇಯರ್ ಲಾಸ್ಟ್ ಇದು ಈ ವರ್ಡ್ ಯೂಸ್ ಮಾಡಿ ಮುಸಲ್ಮಾನರು ಓಟ್ನ ಸ್ಪ್ಲಿಟ್ ಮಾಡಿಸಿ ಬಿಜೆಪಿನ ಈ ರಾಜ್ಯದಲ್ಲಿ ಬಿಜೆಪಿನ ತಂದವರು ಇವರೇ. ಹಾಗಾಗಿ ಆ ಬಿ ಭಯ ಇವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ. ಇನ್ನೊಂದ್ಸಲ ಎಲ್ಲಿ ಜೆ ಡಿ ಎಸ್ ಬಂದ್ಬಿಡುತ್ತೋ, ಇನ್ನೊಂದ್ಸಲ ಎಲ್ಲಿ ಜೆ ಡಿ ಎಸ್. ಆಯ್ತು ಹಾಲಪ್ಪ ಅವರು ಈ ಚರ್ಚೆನಲ್ಲಿ ಇನ್ನೂ ಒಂದು ಮಾತು ಮಾತಾಡಲಿಲ್ಲ ಹಾಲಪ್ಪ ಅವರೇ. ಇಲ್ಲಿ ನೋಡಿ, ಒಂದು ಕಡೆ
ಈಗ ಯು ಆರ್ ದಿ ಆಪೋನೆಂಟ್ಸ್, ಸರ್ಕಾರಕ್ಕೆ ನೀವು ಆಪೋಸಿಷನ್ ಪಾರ್ಟಿ, ಅವರು ಆಪೋಸಿಷನ್ ಪಾರ್ಟಿ, ಸಮರ್ಥವಾಗಿದ್ದೀರಿ, ಸದೃಢವಾಗಿದೆ, ಸಬಲವಾಗಿದೆ ಅನ್ನೋದನ್ನು ತೋರಿಸೋದಕ್ಕೂ ಬೇಕಲ್ಲ. ಇಲ್ಲಿ ಕುಟುಂಬ ರಾಜಕಾರಣದಲ್ಲಿದ್ದರೂ ಇರೋದು ಓಕೆ, ಚರಣ್ಗೌಡರೇ ಮಾತನಾಡಿದ್ದಾರೆ, ಭಾಳ ಚೆನ್ನಾಗಿ ಹೇಳಿದ್ದಾರೆ, ಕುಟುಂಬ ರಾಜಕಾರಣದಲ್ಲಿರೋದು ಓಕೆ, ಕುಟುಂಬದಲ್ಲಿ ರಾಜಕಾರಣ ಆಗ್ಬಿಟ್ರೆ ಹೇಗೆ? ನಾಯಕತ್ವವನ್ನು ಪ್ರಶ್ನೆ ಮಾಡುವಂಥ ಮೂವ್ ಆಗ್ಲಿಲ್ವಾ ಇದು? ಪ್ಲೀಸ್, ಕುಟುಂಬದಲ್ಲಿ ಅವ್ರ ರಾಜಕಾರಣ, ಅವ್ರ ವೈಯಕ್ತಿಕ, ಅವರ ತಾಯಿ ಅದೇನೇನು ಅಲ್ಲಿ ಅರ್ಚನೆ ಮಾಡಿಸ್ಬೇಕಾದ್ರೆ ಏನೇನು ಹೇಳಿದ್ರು ಹೆಸರುಗಳು, ಅವರವ್ರ ವೈಯಕ್ತಿಕ ಅಷ್ಟು ಸಿಂಪಲ್ ಆಗಿ ಇಲ್ಲ ಬಿಡ್ರಿ, ಇದು ಮನೆ ಮನೆ ವಿಚಾರ. ನಮಗೆ ಯಾವ ಸ್ಪರ್ಧೆ ಮಾಡ್ತಿರೋ ಚುನಾವಣೆಯಲ್ಲಿ ಹೌ ಇಸ್ ದಿಸ್ ಫ್ಯಾಮಿಲಿ ಇಶ್ಯೂ, ಮನೆ ವಿಷಯ ಅಂತ ಹೇಳೋದು? ಯಾವತ್ತು ನಾವು JDS ಕಾರ್ಯಕ್ರಮಗಳ ಬಗ್ಗೆ, ಅವರ ಯೋಜನೆಗಳ ಬಗ್ಗೆ ತರ್ಕಕ್ಕೆ ಯಾವತ್ತೂ ಹೋಗಲ್ಲ ನಾವು. ಅದ್ರ ಜನಗಳೇ ನಿರ್ಧಾರ ಮಾಡ್ತೀಯ ಇರೋದನ್ನ. ಇಲ್ಲಿವರೆಗೂ ಒಂದು ಕಾರ್ಯಕ್ರಮ ಯಾವ್ದಾದ್ರು, ಬಿಜೆಪಿ ಈಗ ಮೂರುವರೆ ವರ್ಷ ಅಧಿಕಾರದಲ್ಲಿದೆ, ಒಂದು ಕಾರ್ಯಕ್ರಮ ಯಾವ್ದಾರು ಹೇಳ್ಬಿಟ್ಟು, ಒಂದು ಗಟ್ಟಿಯಾಗಿರೋ ಕಾರ್ಯಕ್ರಮದ ಹೆಸರೇ ಬಿಡಿ JDS ಒಂದು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದು ಮಾತೃಶ್ರೀ ಯೋಜನೆ ಹೇಳ್ತಾವ್ರಲ್ಲ 25,000 ಕೋಟಿ ದಾಖಲೆ ಇಲ್ವಾ ಡಾಕ್ಯುಮೆಂಟ್ ಮಾತೃಶ್ರೀ ಮಾತೃಶ್ರೀ ಕಾರ್ಯಕ್ರಮ ಯಾಕೆ ನಿಂತು ಹೋಯ್ತದು? ನೀವು ನಿಲ್ಸಿದ್ದು ಯಾಕೆ ಸುಮ್ನೆ ಇದ್ದಾರೆ? ಮಾತೃಶ್ರೀ ಯೋಜನೆ ಯಾಕೆ ಸುಮ್ನೆ ಇದ್ದಾರೆ? ಒಂದೇ ಒಂದು ಬಾರಿ ಮೂರೇವರೆ ವರ್ಷದಲ್ಲಿ ರೇ ನಾವು ಕಂಡ್ರಿ ಕಾರ್ಯಕ್ರಮ ಕೊಟ್ಟಿದ್ದು ಮಾತೃ ಕಾಂಗ್ರೆಸ್, ಮಾತೃಶ್ರೀ JDS ಪ್ರಶ್ನೆ ಕೇಳಿದ ಸರ್. 14 ತಿಂಗಳಲ್ಲಿ 14 ಕಾರ್ಯಕ್ರಮ ಕೊಟ್ಟಿದ್ವಿ, ಋಣಮುಕ್ತ ಮಾಡಿದ್ವಿ, ಋಣಮುಕ್ತನ ಸ್ಟಾಪ್ ಮಾಡಿದ್ರು, ಜನಸೇವಕ ಮಾಡಿದ್ವಿ, ನಾವು ಮಾಡಿದ್ದು ಸಾರಾಯಿ ನಿಷೇಧ, ಲಾಟ್ರಿ ನಿಷೇಧ ಎಲ್ಲ ಇವರೇ ಕಾಂಗ್ರೆಸ್ ಅವರೇ ಮಾಡ್ಬಿಟ್ಟಿದ್ರ? ಬೇರೆ ಕುಮಾರಸ್ವಾಮಿ ಅವ್ರು ಬಂದಾಗ ಏನು ಮಾಡೇ ಇಲ್ವಾ? ಜನತಾ ದರ್ಶನ ಗ್ರಾಮ ವಾಸ್ತವ್ಯ, ಕುಮಾರಸ್ವಾಮಿ ಅವರ ನಿರ್ಣಯವನ್ನ ಪ್ರಶ್ನಿಸ್ತಿದ್ದಾರೆ ಇವತ್ತು ಅನ್ನೋದು, ಆ ಅಧಿಕಾರವನ್ನ, ಆ ಅಥಾರಿಟಿಯನ್ನ ಚಾಲೆಂಜ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಕುಮಾರಣ್ಣ ಸರ್ವಾಧಿಕಾರಿಗಳಲ್ಲ, ಕುಮಾರಣ್ಣನ ನಾಯಕತ್ವನ ಪ್ರಶ್ನೆ ಮಾಡಲೇಬಾರದು ಅಂತ ಈ ಪ್ರಜಾಪ್ರಭುತ್ವದಲ್ಲಿ ಏನಿಲ್ಲ. ಆಯ್ತು, ಶಿ ಇಸ್ ಒನ್ ಆಫ್ ದಿ JDS ಮೆಂಬರ್, ಮಾಡಿರ್ಬೋದು, ಅದು ಅಲ್ಟಿಮೇಟ್ಲಿ ಇಟ್ ಇಸ್ ಡಿಸೈಡೆಡ್ ಟು ದೇವೇಗೌಡರು ಸಹ. ಅದು ಏನ್ ಡಿಸೈಡ್ ಆಗುತ್ತೆ ನೋಡೋಣ. ಚಲುವಾದಿ ನಾರಾಯಣ ಸ್ವಾಮಿ ಅವರೇ ಧನ್ಯವಾದ ನಿಮ್ಮ ಸಮಯಕ್ಕಾಗಿ, ಚರಣ್ ಗೌಡ್ರೆ, ಮುರಳೀಧರ್ ಹಾಲಪ್ಪ ಅವರೇ, ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯಗಳು, ಟು ದ ಪಾಯಿಂಟ್. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆ